ಇದೀಗ ಬಂದಂಥ ಅತಿ ದೊಡ್ಡ ಸುದ್ದಿ ಅಂತ ಹೇಳ್ಬೋದು ಹೌದು ಕರಿಮಣಿ ಸೀರಿಯಲ್ನ ನಾಯಕ ನಟ ವಿಧಿವಶರಾಗಿದ್ದಾರೆ ಹಾಗಾದರೆ ಏನಾಯಿತು ಈ ನಟನಿಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ನಮ್ಮ ಚಾನಲ್ಸ್ ಹುಡುಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವೆಲ್ಲ ನೋಡ್ತಾ ಇರ್ಬೋದು ಕಲಾಸ್ಕಾರದಲ್ಲಿ ಟಿ ಆರ್ ಪಿ ಸ್ಥಾನದಲ್ಲಿ ಕರಿಮಣಿ ಸೀರಿಯಲ್ ಇತ್ತೀಚೆಗೆ ನಮ್ಮ ಸ್ಥಾನವನ್ನು ಕೂಡ ಕಾಯ್ದಿರಿಸಿಕೊಂಡಿತ್ತು ಆದರೆ ಇತ್ತೀಚೆಗೆ ಒಂದು ಮಾತು ಕೂಡ ಕೇಳಿ ಬರ್ತಿತ್ತು ಕರಿಮಣಿ ಸೀರಿಯಲ್ ಟಿ ಆರ್ ಪಿ ಸ್ಥಾನದಲ್ಲಿ ಬಹಳ ಒಡೆತೆ ತೆಗೆದುಕೊಂಡಿದೆ ಇದೇ ಕಾರಣಕ್ಕೆ ಈ ಸೀರಿಯಲ್ ನಿಲ್ಲಬಹುದು ಎಂದ ಕಾರಣವನ್ನು ಹೇಳಲಾಗಿತ್ತು ಹೌದು ಮುಂದೆ ಬರುವಂಥ ಬಿಗ್ ಬಾಸ್ನ ಸಮಯದಲ್ಲಿ ಬಿ ಕರಿಮಿಣಿ ಸೀರಿಯಲ್ ಬಹುತೇಕ ನಿಲ್ಲೋದು ಕನ್ಫರ್ಮ್ ಕೂಡ ಆಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಈ ಸಿನಿಮಾ ಈ ಸೀರಿಯಲ್ನ ನಿರ್ದೇಶಕರಾದಂಥ ವಿನೋದ್ ದೊಂಡಲೆ ಅವರು ಸಾಕಷ್ಟು ಮೂರು ನಾಲ್ಕು ಸಿನಿಮಾಗಳನ್ನು ಮಾಡಿ ಅಲ್ಲಿ ನಿರ್ಮಾಣನೂ ಕೂಡ ಮಾಡಿಕೊಂಡು ಭಾಳ ಮಟ್ಟಿಗೆ ಕೈ ಸುಟ್ಟಿಕೊಂಡಿದ್ದರು ಇತ್ತೀಚೆಗೆ ಸಾರಗಾರರ ಕಾಟದಿಂದ ಭಾಳ ಚಿಂತಾಕ್ರಾಂತರಾಗಿದ್ದರಂತೆ ಇನ್ನು ಕರಿಮಣಿ ಸೀರಿಯಲ್ನಲ್ಲಿ ಟಿ ಆರ್ ಪಿ ಸ್ಥಾನವನ್ನು ಚೆನ್ನಾಗಿ ಹೊಂದಿದರೂ ಕೂಡ ಅಲ್ಲಿ ವಿನೋದ್ ದೊಂಡಲೆಗೆ ಕೇವಲ ಸಂಭಾವನೆ ಮಾತು ಬರ್ತಿತ್ತು ಇದರ ನಿರ್ಮಾಣ ಅಂತ ಅವರು ತೆಗೆದುಕೊಂಡಿರಲಿಲ್ಲ ಇನ್ನೂ ಎರಡು ಮೂರು ಸಿನಿಮಾಗಳಿಗೆ ಬೇರೆಯವರ ನಿರ್ಮಾಣ ಮಾಡಲು ಕೂಡ ಮುಂದೆ ಬಂದಿದ್ದರು ಅಂತ ಕೂಡ ಇತ್ತೀಚೆಗೆ ಅವರ ಪತ್ತಿ ಕಡೆ ಪತ್ನಿ ಬಳಿ ಕೂಡ ಹೇಳ್ಕೊಂಡಿದ್ದರಂತೆ ಇನ್ನು ಇದೇ ಸಂದರ್ಭದಲ್ಲಿ ಸಾಲಗಾರರ ಕಾಟ ಕೂಡ ಹೆಚ್ಚಾಗಿದೆ ಈ ಎಲ್ಲದೂ ಕೂಡ ಮನನೊಂದಂತಹ ವಿನೋದ್ ದಂಡಲೆಯವರು ನಿನ್ನೆ ದುಡುಕದಂಥ ದುಡುಕಿದಂಥ ಸ್ಥಿತಿಗೆ ನೇಣು ಸ್ಥಿತಿಯಲ್ಲಿ ಪತ್ತೆಯಾಗಿದ್ದಾರೆ ಅವರು ಪತ್ನಿ ಮಕ್ಕಳು ಯಾರು ಮನೆಯದಿದ್ದ ಸಂದರ್ಭದಲ್ಲಿ ವಿನೋದ್ ದೊಂಡಲೆಯವರು ತಮ್ಮ ಜೀವವನ್ನ ಕಳೆದುಕೊಂಡಿದ್ದಾರೆ ಈಗ ನೀವೇನಂತೀವಿ